हाय फ्रेंड्स, वेलकम टू आरआर क्रिएशंस। इवत्तिन वीडियो दल्ली नानू डिफरेंट अगोंदु डिफरेंट पैटर्न अल्ली डिजाइन हेळ्कोड्ता इद्दीनि। अदक्कागि 10.075 mm क्रोशन यूज माड्तिद्दीनि। स्टार्टिंग 7 एळे दार यूज माड्तिद्दीनि नानू। बट्टेगे थ्रेड न लॉक माड्कोंता इद्दीनि। लॉक माड्कोंडिद्दाद मेले 1 2 3 4 फोर चैन हाकु अदू रीतिया स्ट्रईट आगे इटकू एल सर बरत अल सर बटे लाक मीनि। लाक मेले नानु रीतिया बीड्स बड़स्ता बीड आडी बीड आडे बीड़न लाक मीनि। बीड़न लाक बीड़न रीतिया स्ट्रईट आगे इटकू एल सर बरत अल सर लाक मीनि। नोड़ी लाक मेले नानु फोर चैन तक 1 2 3 अंड फोर चैन हाकु अदान स्ट्रईट आगे इटकू एल सर बरत अल सर लाक मीनि। लाक मेले मत फोर चैन हाक 1 2 3 4 चैन हाकु अदानू एल सर बरत अल सर लाक मीनि। नोड़ी फस्ट फोर चैन हाकी बीड आडे मत फोर चैन टू टाइम्स हाकी हाकड़ादे इंपार्टेंट स्टेप नहीं क्लियर नोड़को नुन क्रोश मेले 1 2 3 4 टाइम्स थ्रेडन सुतकोतनी। नोड़ी रीतिया सर्टेन डिस्टेंस नानु क्रोशन बट्टे सेरसकोतनी। सेरसकोंडु थ्रेडन अलिंद वर्गड़े एल्कोंडिद्दाद मेले फस्टु टू लूप्स ओळगडे मत्ते टू लूप्स ओळगडे मत्ते टू लूप्स ओळगडे मत्ते टू लूप्स ओळगडे मत्ते टू लूप्स ओळगडे ई रीतियागि नानु फुल कवर माड्कोंडिदीनि। ई स्टेप नेग हाकोंडे अंद्रे क्रोश मेलिंद फोर टाइम्स थ्रेड न सुत्तकोंडु मत्ते बट्टेगे सर्टेन डिस्टेंस गे बट्टेगे लाक माड्कोंडु फस्ट टू लूप्स ओळगडे मत्ते टू लूप्स ओळगडे इदे रीति एंडिंग वर्गू माड्कोबेकु। ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಈ ಲೂಪ್ಸ್ ಏನಿದೆ ಏನು ಹಾಕಿದ್ದೆ ಇದು ಒಂದು ಆರ್ಚ್ ಅಂದ್ರೆ ಚೈನ್ಸ್ ಬದಲು ನಾನು ಹಿಂಗ ಹಾಕೊಂಡಿದ್ದೀನಿ ಅದಕ್ಕೆಲ್ಲ ನಾನು ಸಿಂಗಲ್ ಕ್ರೋಷೆಟ್ಸ್ ಹಾಕ್ತಾ ಫಿಲ್ ಮಾಡ್ತಾ ಇದೀನಿ। 1 ಆಯ್ತು 2 ಆಯ್ತು 3 4 5 6 7 and 8 नोड़ी रीतिया नानु 7 8 सिंगल क्रोशेट हाकु फिल मीनि। फिल मेले अदान इगे पकली सिंगल क्रोशेट अलगे लाक मीनि। फ्रेंड्स इली फोर चैन टू टाइम्स हाकड़ादे लाक मेले क्रोश मेलिंद फोर टाइम्स थ्रेडन सुतकू सर्टेन डिस्टेंस
ಥ್ರೆಡ್ನ ಹೊರಗಡೆ ಎಳ್ಕೊಂಡು ಫಸ್ಟು ಟೂ ಲೂಪ್ಸ್ ಒಳಗಡೆ ಮತ್ತೆ ಟೂ ಲೂಪ್ಸ್ ಒಳಗಡೆ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಂಡಿಗೆ ಬರುತ್ತೆ. ಎಂಡಿಗೆ ಬಂದಮೇಲೆ ಈ ಈ ಚೈನ್ಸ್ ಏನು ಫಾರ್ಮ್ ಆಗಿರುತ್ತೆ ಅದಕ್ಕೆಲ್ಲ 8 ಸಿಂಗಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿ ಸರ್ಟೇನ್ ಡಿಸ್ಟೆನ್ಸ್ಗೆ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 4 ಚೈನ್ಸ್, 1 2 3 4, 4 ಚೈನ್ಸ್ನ 2 ಟೈಮ್ಸ್ ಹಾಕ್ಕೊಳ್ಬೇಕು. ಫೋರ್ ಚೈನ್ಸ್ನ 2 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ನ 2 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಟೈಮ್ಸ್ ಕ್ರೋಷಾ ಮೇಲೆ ಥ್ರೆಡ್ನ ಸುತ್ತಕೊಂಡು ಲಾಕ್ ಮಾಡಿಕೊಂಡು ಅದನ್ನು 2 ಲೂಪ್ಸ್ ಒಳಗಡೆ ಎಲ್ಲ ಕಂಬಗಳು ಮಾಡ್ಕೊಂಬಂದು ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ 8 ಚೈನ್ಸ್ ಹಾಕ್ಕೊಂಡು 8 ಸಿಂಗಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಫಿಲ್ ಮಾಡಿ ಲಾಕ್ ಮಾಡಿ ಇದೇ ರೀತಿ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. 4 ಚೈನ್ಸ್ ಬೀಡು, 4 ಚೈನ್ಸ್ 2 ಟೈಮ್ಸ್ ಹಾಕ್ಕೊಂಡು ಕ್ರೋಷಾ ಮೇಲಿಂದ 4 ಟೈಮ್ಸು ಥ್ರೆಡ್ನ ಸುತ್ತಕೊಂಡು ಅದನ್ನು ಎಳ್ಕೊಂಡು ಬಂದು ಮತ್ತೆ ಅದಕ್ಕೆ 8 ಸಿಂಗಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ 4 ಚೈನ್ಸ್ ಆದಮೇಲೆ ಬೀಡ್ ಆ್ಯಡ್ ಮಾಡಿಕೊಂಡು 4 ಚೈನ್ಸ್ನ 1 ಟೈಮ್ ಹಾಕ್ಕೊಂಡು ಮತ್ತೆ ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಹೊರಗಡೆ ಎಳ್ಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬೇಸ್ ಲೈನ್ ರೆಡಿ ಆಗಿದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಈ ಬೀಡ್ನೇನು ಲಾಕ್ ಮಾಡಿದ್ದೆ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈವ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ನೋಡ್ಕೋಬೇಕು ಎಲ್ಲಿ ಸರಿಯಾಗಿ ಬರುತ್ತೆ ಅಲ್ಲಿ ಸರಿಯಾಗಿ ನೋಡಿಕೊಂಡು ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕೂರುತ್ತೆ. ಕೂತ್ಮೇಲೆ ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ ಹಾಕ್ಕೋಬೇಕು. 1 2 3 4, 4 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಈ 4 ಚೈನ್ಸ್ ಏನು ಲಾಕ್ ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಈ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ 4 ಚೈನ್ಸ್, ಇಲ್ಲಿ 4 ಚೈನ್ಸ್ ಏನಿದೆ ಇಲ್ಲಿಗೆ ನಾನು ಕುಚ್ಚನ್ನ ಕಟ್ಕೊತೀನಿ. ಇವಾಗ ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ನೋಡ್ಕೊಳ್ಳಿ ಇಲ್ಲಿಗೆ ಬೀಡ್ಸ್ ಹೇಗೆ ಆ್ಯಡ್ ಮಾಡ್ತೀನಿ ಅಂತ. ಲಾಕ್ ಮಾಡಿದ್ದಾದ್ಮೇಲೆ ಕ್ರೋಷನ ಹಾಗೆ ಇಟ್ಕೋಬೇಕು. ಕ್ರೋಷನ ಹಾಗೆ ಇಟ್ಕೊಂಡು ಬೀಡ್ನ ಆ್ಯಡ್ ಮಾಡಿ ಇಲ್ಲಿ ಫಸ್ಟು ಇಲ್ಲಿ ಲೂಪ್ ಏನು ಕಾಣ್ತಿದೆ ನೋಡಿ, ಇಲ್ಲಿ ಲೂಪು ಅಲ್ಲಿಗೆ ನಾನು ಬೀಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಒಂದು ಲಾಕ್ ಮಾಡಿದ್ದಾದ್ಮೇಲೆ ಥ್ರೆಡ್ನ ಈ ರೀತಿಯಾಗಿ ಹೊರಗಡೆ ಎಳ್ಕೊಂಡು ಆ ಥ್ರೆಡ್ನ ಈ ಬೀಡ್ ಮುಖಾಂತರ ಇಲ್ಲಿ ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ ಈಗ ಬೀಡ್ ಲಾಕ್ ಆಗಿದೆ. ಈಗ ಒಂದು ಪ್ಲಾಸ್ಟಿಕ್ ಬೀಡ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾದ ರೌಂಡ್ ಬೀಡು ಮತ್ತು ಇದೇ ರೀತಿ ಹಿಂಗೆ ಬೀಡ್ನ ಇಟ್ಕೊ ಕ್ರೋಷನ ಇಟ್ಕೊಂಡು ಈ ಬೀಡ್ನ ಲಾಕ್ ಮಾಡಿದ್ದಾದ್ಮೇಲೆ
ನೋಡಿ ಕ್ರೋಷನ ಹಾಗೆ ಇಟ್ಕೊಂಡು ಈ ಬೀಡ್ ನ ಆಡ್ ಮಾಡ್ಕೊಂಡು ಮತ್ತೆ ಎರಡು ಸಿಂಗಲ್ ಕ್ರೋಷೆಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ತಾ ಇದೀನಿ ಎರಡು ಸಿಂಗಲ್ ಕ್ರೋಷೆಟ್ಸ್ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಥ್ರೆಡ್ ನ ಲಾಕ್ ಮಾಡ್ಕೊಂತಾ ಇದೀನಿ ಲಾಕ್ ಮಾಡ್ಕೊಂಡು ಥ್ರೆಡ್ ನ ಹೊರಗಡೆ ಎಳೆದು ಅದನ್ನ ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳ್ಕೊಂತಾ ಇದೀನಿ ನೋಡಿ ಈ ರೀತಿ ಅಕ್ಕುರುತ್ತೆ ಮತ್ತೆ ಒಂದು ಬೀಡ್ ನ ಆಡ್ ಮಾಡ್ಕೋಬೇಕು ನೋಡಿ ಈಗ ಬೀಡ್ ಆಡ್ ಮಾಡ್ಕೊಂಡಿದ್ದಾದ ಮೇಲೆ ಕ್ರೋಷನ ಹಾಗೆ ಇಟ್ಕೊಂಡು ಈ ರೀತಿ ವೀಟ್ ಬೀಡ್ ನ ಆಡ್ ಮಾಡ್ಕೊಂಡು ಮತ್ತೆ ಈ ಎರಡು ಸಿಂಗಲ್ ಕ್ರೋಷೆಟ್ಸ್ ಏನು ಹಾಕೊಂಡಿದೀ ಅದಕ್ಕೆ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಥ್ರೆಡ್ ನ ಹೊರಗಡೆ ಎಳ್ಕೊಂಡು ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳ್ಕೋಬೇಕು ಥ್ರೆಡ್ ನ ಹೊರಗಡೆ ಎಳ್ಕೊಂಡಿದ್ದಾದ ಮೇಲೆ ಈಗ ಒಂದು ಬೀಡ್ ನ ಇದಕ್ಕೆ ಆಡ್ ಮಾಡ್ಕೋಬೇಕು ನಾನು ರೌಂಡ್ ಬೀಡ್ ನ ಆಡ್ ಮಾಡ್ಕೊಂತಾ ಇದೀನಿ ಈಗ ಬೀಡ್ ನ ಆಡ್ ಮಾಡ್ಕೊಂಡಿದ್ದಾದ ಮೇಲೆ ರೌಂಡ್ ಬೀಡ್ ನ ಅಕ್ರೋಷನ ಹಾಗೆ ಇಟ್ಕೊಂಡು ಬೀಡ್ ನ ಆಡ್ ಮಾಡಿ ಮತ್ತೆ ಎರಡು ಸಿಂಗಲ್ ಕ್ರೋಷೆ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಥ್ರೆಡ್ ನ ಲಾಕ್ ಮಾಡ್ಕೊಂತಾ ಇದೀನಿ ಲಾಕ್ ಮಾಡ್ಕೊಂಡು ಥ್ರೆಡ್ ನ ಹೊರಗಡೆಗೆ ಎಳೆದು ಆ ಥ್ರೆಡ್ ನ ಬೀಡ್ ಒಳಗಡೆ ಎಳ್ಕೊಂತಾ ಇದೀನಿ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಈ ಸಿಂಗಲ್ ಕ್ರೋಷೆ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆಲ್ಲ ನಾನು ಬೀಡ್ಸ್ ಆ್ಯಡ್ ಮಾಡ್ತಾ ಬಂದಿದ್ದೀನಿ ನಾನು ಬರೀ 8 ಸಿಂಗಲ್ ಕ್ರೋಷೆ ಹಾಕ್ಕೊಂಡಿರೋದ್ರಿಂದ 8 ಬೀಡ್ಸ್ ಬಂದಿದೆ ನೀವು 9 ಸಿಂಗಲ್ ಕ್ರೋಷೆಟ್ ಬರೋಂಗೆ ಮಾಡ್ಕೊಳ್ಳಿ ನಾನು ಕ್ರೋಷಾ ಮೇಲೆ 4 ಟೈಮ್ಸ್ ಮಾತ್ರ ಥ್ರೆಡ್ನ ಸುತ್ತಕೊಂಡೆ ಅಲ್ಲ ನೀವು 5 ಟೈಮ್ಸ್ ಸುತ್ತಕೊಳ್ಳಿ ಮತ್ತು ಅದನ್ನು ಹೊರಗಡೆ ಎತ್ಕೊಂಡು ಬಂದಮೇಲೆ 2 ಲೂಪ್ಸ್ ಒಳಗಡೆ ಮತ್ತು 9 ಸಿಂಗಲ್ ಕ್ರೋಷೆಟ್ಸ್ ಮಾಡಿಕೊಂಡು 9 ಸಿಂಗಲ್ ಕ್ರೋಷೆಟ್ಸ್ ಮತದಲ್ಲೆಲ್ಲ 9 ಬೀಡ್ಸ್ ಬರೋ ಹಂಗೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಬೀಡ್ನ ಆ್ಯಡ್ ಮಾಡಿದ್ದಾದಮೇಲೆ ಬೀಡ್ನ ಲಾಕ್ ಮಾಡಿದ್ದೀನಿ ನೋಡಿ ಬೀಡ್ನ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಬೀಡ್ ಒಳಗಡೆ ಥ್ರೆಡ್ನ ಹೊರಗಡೆ ಎಳ್ಕೊಂಡಿದ್ದಾದಮೇಲೆ ಥ್ರೆಡ್ನ ಹೊರಗಡೆ ಎಳ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಬೀಡ್ನ ಲಾಕ್ ಮಾಡಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಆರ್ಚು ಇಲ್ಲಿ ಇಲ್ಲಿ ಇದು ಬರುತ್ತೆ ಕುಚ್ಚು ಕಟ್ತೀವಿ ಮತ್ತು ಈ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 5 ಬೀಡ್ಸ್ನ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು 4 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಬೀಡ್ ಅಲ್ಲಿಂದ ಕ್ರೋಷನಾಗೆ ಇಟ್ಕೊಂಡು ಕ್ರೋಷ ಒಳಗೆ ಬೀಡ್ ಆ್ಯಡ್ ಮಾಡಿ 8 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫುಲ್ಲು ಫಿನಿಶ್ ಆದಮೇಲೆ ಈ ರೀತಿಯಾಗಿ ಪ್ಯಾಟ್ರನ್ ಬರುತ್ತೆ ಡಿಫ್ರೆಂಟಾಗಿ ಒಂದು ಸರಿ ಹೀಗೆ ಒಂದು ಆರ್ಚು ಒಂದು ಬೀಡ್ ಮೇಲೆ ಮತ್ತು ಆರ್ಚು ನೋಡಿ ಎಂಡಿಂಗಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ 2 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣ್ತಿದೆ ನಾನು 70 ದಾರ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ ಫಿನಿಷಿಂಗ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನೋಡ್ತಾ ಇರಿ RR ಕ್ರಿಯೇಷನ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್